ಸಂಗೀತ ಮಹಿಳೆಯವರು ಸಾಂಗ್ ತುಂಬ ಚೆನ್ನಾಗಿದೆ, ಕಂಬಾಡು ಸಾಂಗ್ ಒಂದು ಹಾಡಿದ್ದೀವಿ, ಅದು ನೀವು ಒಪ್ಕೊಂಡಿದ್ದೀರಾ? ಅದು ನೀವೇ ಹೇಳಿದಿರಲ್ಲ, ನೀವೇ ಹೇಳಿದಿರಲ್ಲ, ತುಂಬ ಚೆನ್ನ ತುಂಬ ಚೆನ್ನ ತುಂಬ ಚೆನ್ನಾಗಿದೆ. ಇದೆಲ್ಲದಕ್ಕೂ ಕಾರಣ ಸರ್ ನೀವು, ನೀವು ನೀವಿಬ್ಬರೇ ಮಾತಾಡ್ತೀರಾ? ಹೌದು, ಯಾಕಂದ್ರೆ ನನಗೆ ಏನೋ ಒಂದು ಹೊಸ ಪ್ರೊಡ್ಯೂಸರ್ ಬೇಕು ಅಂತ ಕೇಳಿದ ತಕ್ಷಣ, ಆಮೇಲೆ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳನ್ನ ಯಾವುದು ತಪ್ಪದೆ ಬಿಡಲ್ಲ, ಅದು ಎಲ್ಲವನ್ನೂ ನೋಡ್ಕೊಂಬಂದಿಲ್ಲ, ಅದೇ ಚೆನ್ನಾಗಿ ಮಾಡ್ತಾರೆ. ಹಿಂಗಾಗಿ ಎಲ್ಲರಿಗೂ ನಮಗೂ ಸೇರಿಸಿ ಒಂದು ಒಳ್ಳೆ ಉತ್ಸಾಹನ ನೀವು ಸಹಾನುಭೂತಿನ ಕೊಡಬೇಕು. ಇದಕ್ಕೆ ಪ್ರೋತ್ಸಾಹ ಅವಾಗಲೇ ಹೇಳಿದಂಗೆ ಇದು ಪ್ರವಾಹದ ರೀತಿಯಲ್ಲಿ ನಮಗೆ ಶ್ರೇಷ್ಠಪಟ್ಟದಲ್ಲಿ ಕಾಣುತ್ತಲ್ಲ ಕಾವೇರಿಯಲ್ಲಿ, ಅದು ಬೇಡ ತಲಕಾವೇರಿ ಹುಟ್ಟುತ್ತಲ್ಲ, ಆ ಕಾವೇರಿ ನದಿಯಿಂದ ಹಂಗೆ ಬಸರಿಸ್ಕೊಂಡ್ಬಿಟ್ರೆ ಕರ್ನಾಟಕಕ್ಕೆ ನಮಗೆ ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಅದಾದ್ರೂ ನಿಂತ್ಕೊಳ್ಳಿ ಸರ್, ಆಗಲಿ ಅಂತ ಬಯಸ್ತೀವಿ, ಹಿಂಗೆ ಲಭ್ಯವಲ್ಲ. ಹಂಗಾಗಿ ಈ ಶಾಖಾಹಾರಿ ನಿಜವಾಗ್ಲೂ ಬೇರೆ ಥರ ಪ್ರಯತ್ನ ಈ ನಮ್ಮ ಚಿತ್ರಕ್ಕೆ, ನಮಗೆ ಯೂಟ್ಯೂಬ್ನಲ್ಲಿ ಆಗ್ಬೋದು, ಬೇರೆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಸಾಕಷ್ಟು ನಮ್ಮ ಕಲಾವಿದರು ಇಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಆಮೇಲಿಂದ ನಮ್ಮ ಸುದೀಪ್ ಸರ್ ಅವರು ನಮಗೆ ವಿಶ್ ಇದನ್ನು ನೋಡಿದ ತಕ್ಷಣ ವಿಶ್ ಮಾಡಿದ್ದೇನೆ ಸರ್. ಸುದೀಪ್ ಸರ್ ನಿಮಗೆ ಅನಂತ ಅನಂತ ಧನ್ಯವಾದಗಳು, ವಿಶ್ ಮಾಡಿ ಅದ್ರ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡಿದ್ದೀರ. ಇವತ್ತು ಬಂದ ಸೂರ್ಯ ಆಗ್ಬೋದು, ಯೋಗರಾಜ್ ಭಟ್ರು ನಮ್ಗೆ ಇದಕ್ಕೆ ಟೈಟ್ಲ ಶಾಕಾರಿ ಟೈಟ್ಲ್ನ ನಮ್ಗೆ ಯೋಗರಾಜ್ ಭಟ್ರು ಅವ್ರು ತೋರಿಸಿದ್ರು, ತೋರ್ ತಕ್ಷಣ ಯೋಗರಾಜ್ ಭಟ್ರು ಬಹಳ ಖುಷಿ ಪಟ್ಬಿಟ್ಟು ಏನೋ ಬೇರೆ ಥರ ಮಾಡಿದ್ರು ರೀ ಅಂತ ಕೆಳಗೆ ಮೇಲೆ ನೋಡಿದ್ರು. ನೀವ ಹಾಕಿ ಅಂತ ಅಂದ್ರು, ಸಿಗೋಣ ಮಟ್ಟು ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿದೆ ಚೆನ್ನಾಗಿದೆ ಸನ್ನಿವೇಶಗಳು ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಬಸ್ಸಿನಲ್ಲಿ ಅಡಿಗೆ ಮರದ ಸಂಧಿಯಲ್ಲಿ ಪ್ರೇಮ ನಮ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಇಲ್ಲಿ ಒಂದು ರೀತಿಯ ಒಂದು ಶುದ್ಧ ಮನಸ್ಸಿನಿಂದ ಒಂಥರ ಈ ಕನ್ನಡ ತಪ್ಪ ಅಂತ ಒಂದು ಮಾರ್ಜಿನ್ ಜಾಸ್ತಿ ಮಾಡಿಕೊಂಡು ಆ ರೀತಿ ನಮ್ಮ ಕನ್ನಡದ ಕಡೆ ಸಪೋರ್ಟ್ ಮಾಡಬೇಕು ಅಂತ ನೀವು ಸಪೋರ್ಟ್ ಮಾಡಿ ಅಂತ ನನ್ನ ಮನಸ್ಸು ಮುಟ್ಟ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಒಳ್ಳೆ ಬಿಸಿ ಬಿಸಿನ ಅಡ್ಡೆ ಕಾಯಿಸಿ ನೀರು ಕೊಟ್ಟಿದ್ರು, ಅದು ಬೆಳಗ್ಗೆ ಮೂರುವರೆಗೆ ಮಾಡಿಸ್ತೀನಿ. ಯಾಕೆ ಅಂತ ನಿದ್ದೆ ಬರುತ್ತಲ್ಲ ಸರ್ ಅದಕ್ಕೆ ಮೂರು ಗಂಟೆಗೆ ಎಲ್ಲ ಮುಗಿಸಿ ಮಾಡ್ತೀವಿ. ಆತರದ್ದು ಪ್ಯೂರ್ ನಿಜವಾಗ್ಲೂ ನನಗೆ ಖುಷಿಯಾಗಿದ್ದು ನಿಜವಾಗ್ಲೂ ಅಂಟೆ ಅಲ್ಲೇ ಕಾಯಿಸಿ ಮಾಡಿಕೊಟ್ರು. ಆಮೇಲೆ ಅವ್ರದ್ದು ಸಾಕ ಅಂತ ಬಿಟ್ಟಿರ್ಬೇಕಾದ ಚಳಿ ಕಾಪಾಡ ಚಳಿ ಇತ್ತು. ಇನ್ನೊಂದು ಮಜಾ ಏನು ಅಂತಂದ್ರೆ ಏನು ಗೊತ್ತಿಲ್ಲ ಸರ್ ನಿಮ್ ಮೂರು ಇದು ಶಾಖಾರಿ ಅಂತ ಟೈಟ್ ಇಟ್ಟಿದ್ದಾರೆ, ಆದ್ರೆ ಆಕ್ಚುಲಿ ಆ ಟೈಮಲ್ಲಿ ಚಳಿ ಇರ್ಬೇಕಾಗಿತ್ತು. ನಾಲ್ಕೂವರೆಗೆ ಒಂದು ವಿಚಿತ್ರವಾಗಿ ಚಳಿ ಶುರುವಾಗೋದು ಮಧ್ಯಾಹ್ನದ ಹೊತ್ತು ನಿಮ್ಗೆ ಎಂತ ಶಾಖಾಹಾರಿ ಅಂದ್ರೆ ನಾವು ಈ ಟೈಟ್ ಇಟ್ಬಿಟ್ಟು ನಮ್ಗೆ ಯಾಕಪ್ಪ ಹಿಂಗೆ ಹಿಂದೆ ಮುಂದೆ ಮಾಡ್ತಾ ಇದೆ ಅಂತ ಎಲ್ಲೆಲ್ಲ ಹಿಡಿದು ಹೋದ ನೀರು ಸುರಾಬರ ಅಂತ ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅವ್ರ ಫೀಲ್ ಆ ಥರದ್ದೊಂದು ಫೀಲ್ ಆಯ್ತು ನಮ್ಗೆ. ಅಷ್ಟೇ, ಸಪೋರ್ಟ್ ಮಾಡಿ, ನೀವು ಖುಷಿ ಪಡಿ, ನಾವು ಖುಷಿ ಪಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.